ದಿನ ಅದೇ ಉಪ್ಪಿಟ್ಟು ಅದೇ ಅವಲಕ್ಕಿ ಅದೇ ಇಡ್ಲಿ ಅದೇ ಸಾಂಬಾರ್ ಅದೇ ಚಟ್ನಿ ಅದೇ ದೋಸೆ ತಿಂದು ತಿಂದು ಬೇಜಾರಾಗಿದ್ರೆ ಈ ಹೊಸ ರೀತಿಯ ನಾಷ್ಟ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ದಿನ ಬೆಳಿಗ್ಗೆ ಎದ್ದು ಯಾವ ಹೊಸ ನಾಷ್ಟ ಮಾಡುದು ಅಂತ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಆಕ್ಚುಲಿ ಎಲ್ಲರಿಗೂ ಇರಂಗಿಲ್ಲ, ಯಾರು ಅಡುಗೆ ಮಾಡ್ತಾರೆ ಅವ್ರಿಗೆ ಟೆನ್ಷನ್ ಇರುತ್ತೆ. ಸೊ ಇವತ್ತೆ ನಾನು ಅವ್ರ ಟೆನ್ಷನ್ನ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತ ಒಂದು ನಾಷ್ಟ ರೆಸಿಪಿಯನ್ನು ತಂದಿದ್ದೀನಿ. ತುಂಬಾ ಈಸಿ ಇದೆ, ಇದನ್ನ ಮಾಡೋದು ತುಂಬಾ ಕ್ವಿಕ್ ಆಗಿ ಆಗುತ್ತೆ, ಹಾಗೆ ತುಂಬಾ ಟೇಸ್ಟಿ ಕೂಡ ಇರುತ್ತೆ. ಸೊ ತಡ ಮಾಡದೆ ಈ ಟೇಸ್ಟಿ ಈಸಿ ಕ್ವಿಕ್ ಆಗಿ ಆಗುವಂತ ನಾಷ್ಟ ರೆಸಿಪಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರುಚಿಯಾಗಿರೋ ರೆಸಿಪಿ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ. ನಾನು ಇಲ್ಲಿ ಒಂದು ಬಟಾಟೆನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತಗೊಂತಾ ಇದ್ದೀನಿ. ಕಾಲು ಕಪ್ನಷ್ಟು ಸಾಬುದಾನೆ ಬೇಕಾಗತ್ತೆ, 2 ಚಮಚ ಅಷ್ಟು, ಅಥವಾ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡಬಹುದು. ಅಕ್ಕಿ ಹಿಟ್ಟು ಬೇಕಾಗತ್ತೆ, 1 ಚಮಚ ಜೀರಿಗೆ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, 1 ಚಮಚ ಅಷ್ಟು ನಿಂಬೆ ಹಣ್ಣಿನ ರಸ ಮತ್ತೆ 1/4 ಚಮಚ ಅಷ್ಟು ಅಡುಗೆ ಸೋಡಾನ ತಗೊಂತಾ ಇದ್ದೀನಿ. ಇನ್ಗ್ರೀಡಿಯೆಂಟ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಫ್ರೆಂಡ್ಸ್, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ರಿ. ಇವಾಗ ಒಂದು ಪ್ಯಾನ್ ನಲ್ಲಿ ನಾವು ತಗೊಂಡಿರೋ ಸಾಬುದಾನೆನ ಬಿಸಿ ಮಾಡ್ಕೊಳ್ಳೋಣ. ಇವನ್ನ ನಾವು ಗ್ರೈಂಡ್ ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ಒಂದ್ ಸ್ವಲ್ಪ ನಮ್ಮ ಇದ್ರು ಕೂಡ ಇವು ಚೆನ್ನಾಗಿ ಗ್ರೈಂಡ್ ಆಗಲ್ಲ, ಅದಕ್ಕೆ ಈ ರೀತಿ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಇವನ್ನ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಫೈನ್ ಆಗಿ ಪೌಡರ್ ಆಗುತ್ತೆ. ಇವು ಬಿಸಿ ಆಗಿದ್ದಾವೆ. ಇವಾಗ ಇವನ್ನ ಗ್ಯಾಸ್ ಆಫ್ ಮಾಡಿ ಸೈಡ್ ಎತ್ತಿಟ್ಟು ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಜಜ್ಕೊಂಡು ತಗೊತಾ ಇದ್ದೀನಿ. ನೀವು ಬೇಕಂದರೆ ಗ್ರೈಂಡ್ ಮಾಡಿ ಸಹ ತಗೋಬಹುದು, ಆದರೆ ಇದು ಜಾಸ್ತಿ ಕ್ವಾಂಟಿಟಿಲಿ ಇಲ್ಲ, ಅದಕ್ಕೆ ನಾನು ಈ ರೀತಿ ಜಜ್ಜಿನೇ ತಗೊತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ಇದರಲ್ಲಿ ಒಂದು ಸ್ವಲ್ಪ ಶುಂಠಿ ಸಹ ಹಾಕ್ಕೋಬಹುದು. ನೋಡಿ, ಇಷ್ಟು ನುಣ್ಣಕ್ಕೆ ಇದ್ದರೆ ಸಾಕು, ತುಂಬ ಜಾಸ್ತಿ ನುಣ್ಣಕ್ಕೆ ಮಾಡೋದು ಏನು ಬೇಡ. ಇವಾಗ ನಾವು ಬಿಸಿ ಮಾಡ್ಕೊಂಡಿದ್ವಲ್ಲ ಸಾಬುದಾನೆ, ಅವನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ರೀತಿ ಇಷ್ಟು ಫೈನ್ ಆಗಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು, ನೀವು ನೋಡ್ತಾ ಇರ್ಬೋದು. ಇವಾಗ ಇದನ್ನ ಒಂದು ಬೌಲ್ ನಲ್ಲಿ ಹಾಕಿ ಇದೇ ಮಿಕ್ಸಿ ಜಾರಿನಲ್ಲಿ ನಾವು ಬಟಾಟೆ ಕೂಡ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದು ತುಂಬಾ ಈಸಿ ಆಗಿ ಗ್ರೈಂಡ್ ಆಗುತ್ತೆ, ಆದರೂ ಕೂಡ ನೀರು ಹಾಕಬೇಕು ಅಂತ ಇದ್ರೆ ಸ್ವಲ್ಪನೇ ನೀರು ಹಾಕ್ರಿ. ಈ ರೀತಿ ಫೈನ್ ಆಗಿ ಪ್ಯೂರಿ ರೆಡಿ ಮಾಡ್ಕೊಂಡ ನಂತರ ಇದನ್ನು ಸಹ ನಾವು ಸಾಬುದಾನೆ ಮಿಕ್ಸ್ಚರ್ ಹಾಕಿದ್ವಲ್ಲ ಅದೇ ಬೌಲ್ ನಲ್ಲಿ ಹಾಕೋಣ. ನಾವು ಆಗಲೇ ಜಜ್ಕೊಂಡು ತಗೊಂಡಿದ್ವಲ್ಲ ಹಸಿ ಖಾರ, ಅದನ್ನು ಸಹ ಇದರಲ್ಲೇ ಹಾಕೋಣ. ಇದರಲ್ಲೇ ಇವಾಗ ಅಕ್ಕಿ ಹಿಟ್ಟು, ನಿಂಬೆ ಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸ್ಕೊಂಡು ತಗೋರಿ. ಬಟಾಟೆ ಪ್ಯೂರಿಯಲ್ಲೇ ಈ ಹಿಟ್ಟು ಚೆನ್ನಾಗಿ ಕಲಸ್ಕೋಬಹುದು, ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಇದರಲ್ಲಿ ನೀರು ಆ್ಯಡ್ ಮಾಡ್ಕೊರಿ. ನಾವು ಆಗಲೇ ಜಜ್ಕೊಂಡಿವೆಲ್ಲ ಹಸಿಮೆಣಸಿನಕಾಯಿ, ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಇದರಲ್ಲಿ ನಾನು ಹಾಕ್ತಾ ಇದ್ದೀನಿ. ಇದನ್ನು ಕಲಿಸ್ಕೋಬೇಕಾದ್ರೆ ಒಂದೇ ಸತಿ ನೀರು ಹಾಕಬೇಡ್ರಿ ಫ್ರೆಂಡ್ಸ್, ಸ್ವಲ್ಪ ನೋಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊತಾ ಹೋಗ್ರಿ. ಇವಾಗ ನೀವು ನೋಡ್ತಾ ಇರ್ಬೋದು ನೋಡ್ರಿ, ಬ್ಯಾಟರ್ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು. ಇದನ್ನು ನಾವು ಇವಾಗ ನೆನೆಯೋಕೆ ಬಿಡಬೇಕು. ಸೊ ಲೀಡ್ ಕ್ಲೋಸ್ ಮಾಡಿ 1/10 ನಿಮಿಷ ಇದನ್ನು ನೆನೆಯೋಕೆ ಬಿಡೋಣ. 10 ನಿಮಿಷದ ನಂತರ ಬ್ಯಾಟರ್ ರೆಡಿ ಇದೆ. ಇದು ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು 2 ಚಮಚ ಅಷ್ಟು ನೀರು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಅಡುಗೆ ಸೋಡಾನ ಹಾಕಿ ಇನ್ನೊಂದು ಸತಿ ಇದನ್ನು ಕಲಸ್ಕೊರಿ. ಸೊ ಬ್ಯಾಟರ್ ರೆಡಿ ಇದೆ ಫ್ರೆಂಡ್ಸ್. ನಾನು ಆ ಕಡೆ ತೆವಿ ಸಹ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಮತ್ತೆ ತಡ ಯಾಕೆ, ಬನ್ನಿ ಬ್ಯಾಟರ್ನ ತೆವಿ ಮೇಲೆ ಹಾಕಿ ಬೇಯಿಸೋಣ. ನಾನು ಇದನ್ನು ಈ ರೀತಿ ಚಿಕ್ಕದಾಗಿ ಸೆಟ್ ದೋಸೆ ಟೈಪ್ ಮಾಡ್ತಾ ಇದ್ದೀನಿ, ನೀವು ಬೇಕಂದರೆ ಇದನ್ನು ದೊಡ್ಡದಾಗಿ ಸಹ ಹಾಕ್ಬೋದು. ನಾನು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಅಕ್ಕಿ ಹಿಟ್ಟು ನೋಡಿಕೊಂಡು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬಹುದು ಅಂತ. ಈ ರೀತಿ ಸೆಟ್ ದೋಸೆ ಮಾಡಬೇಕಾದ್ರೆ ಇದು ಸರಿಯಾಗಿ ಬರಲಿಲ್ಲ ಅಂದರೆ ನೀವು ಇದರಲ್ಲಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಈ ರೀತಿ ಮಾಡಿರಿ, ತುಂಬ ಚೆನ್ನಾಗಿ ಬರ್ತವೆ. ಎಲ್ಲದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಫ್ರೆಂಡ್ಸ್. ಇದರಲ್ಲಿ ನೀವು ಬೇಕಂದರೆ ಬೇರೆ ಬೇರೆ ತರಕಾರಿಯನ್ನು ಹೆರಚಿ ಸಹ ಹಾಕ್ಬೋದು, ಅಥವಾ ಉಪವಾಸಕ್ಕೆ ಅಂತಲೂ ಕೂಡ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು. ಆದರೆ ಅಕ್ಕಿ ಹಿಟ್ಟಿನ ಬದಲು ಬಗರ್ ಅಂತ ಸಿಗುತ್ತೆ ನೋಡ್ರಿ, ಅದ್ರ ಹಿಟ್ಟನ್ನು ಮಾಡಿ ಇದರಲ್ಲಿ ಯೂಸ್ ಮಾಡಿರಿ. ಆ ರೆಸಿಪಿ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ ನೋಡ್ರಿ. ಇವು ಕೆಳಗಿಂದ ಬೆಂದ ನಂತರ ಇವನ್ನ ಈ ರೀತಿ ಹೊಳಸಿ ಹಾಕ್ರಿ.
ಕೆಳಗೆ ಮತ್ತೆ ಮೇಲೆ ಚೆನ್ನಾಗಿ ಬೇಯಿಸಿದ್ರೆ ನಮ್ಮ ಹೊಸ ರೀತಿಯ ಈ ನಾಷ್ಟ ರೆಡಿ ಇದೆ ಫ್ರೆಂಡ್ಸ್. ಇದನ್ನು ನೀವು ಕೊಬ್ಬರಿ ಚಟ್ನಿ, ಶೇಂಗಾ ಚಟ್ನಿ ಅಥವಾ ತುಪ್ಪ ಎಲ್ಲದರ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ. ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡ್ರಿ. ಹಾಗೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಇದರ ಫೋಟೋನ ಕ್ಲಿಕ್ ಮಾಡಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸ್ರಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಟೇಸ್ಟಿ, ಈಸಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.